ಒಂದಾನೊಂದು ಕಾಲದಲ್ಲಿ ದೇವಲೋಕದ ದೇವತೆಯ ಹತ್ತಿರ ಒಂದು ಬಾತುಕೋಳಿ ಇತ್ತು. ಅದನ್ನು ಆ ದೇವತೆ ಬಹಳ ಜತನದಿಂದ ಜೋಪಾನ ಮಾಡುತ್ತಿದ್ದಳು. ಆದರೆ ಒಂದು ಸಾರಿ ಆ ಬಾತುಕೋಳಿ ಮೊಟ್ಟೆ ಇಡುವಾಗ ಆ ಮೊಟ್ಟೆ ಸ್ವರ್ಗದಿಂದ ಭೂಮಿಗೆ ಬಿದ್ದು ಬಿಟ್ಟಿತು. ನಂತರ ಆ ಮೊಟ್ಟೆಯಿಂದ ಬಾತುಕೋಳಿ ಮರಿ ಹುಟ್ಟಿತು. ಅದೊಂದು ಮುದ್ದಾದ ದೇವಲೋಕದ ಬಾತುಕೋಳಿಯಾಗಿತ್ತು. ಹೀಗೆ ಅನೇಕ ವರ್ಷಗಳು ಕಳೆದವು. ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಪತ್ನಿ ವಾಸವಾಗಿದ್ದರು. ಅವರು ತುಂಬ ಬಡವರಾಗಿದ್ದರು. ಅವರದೇ ಆದ ತುಂಡು ಜಮೀನಲ್ಲಿ ತರಕಾರಿ ಬೆಳೆದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ರೈತನ ಪತ್ನಿ ಹೀಗೆ ಹೇಳಿದಳು, ಸ್ವಲ್ಪ ಮೊಟ್ಟೆಗಳು ಸಿಗುವ ಹಾಗಿದ್ದರೆ ಚೆನ್ನಾಗಿರ್ತಿತ್ತು. ಬಾತುಕೋಳಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ರೈತನ ಹತ್ತಿರ ಬಾತುಕೋಳಿ ಖರೀದಿಸಲು ಸಾಕಾಗುವಷ್ಟು ಹಣವಿರಲಿಲ್ಲ. ತಾನು ಬೆಳೆದ ತರಕಾರಿಗಳನ್ನು ಒಟ್ಟು ಮಾಡಿ ಮಾರುಕಟ್ಟೆಗೆ ಮಾರಲು ಹೊರಟ. ಮಾರಿ ಬಂದ ಹಣದಿಂದ ಒಂದು ಬಾತುಕೋಳಿಯನ್ನು ಖರೀದಿಸಿದ. ಬಾತುಕೋಳಿಯನ್ನು ಮನೆಗೆ ತಂದು ಅದನ್ನು ಜತನದಿಂದ ಬೆಳೆಸಿದ. ಅದಕ್ಕಾಗಿ ಮೊಟ್ಟೆ ಇಡಲು ಒಂದು ಗೂಡನ್ನು ಸಹ ನಿರ್ಮಿಸಿದ. ಬಾತುಕೋಳಿ ಮೊಟ್ಟೆಯನ್ನು ಇಡುತ್ತದೆ, ಅದನ್ನು ಮಾರಬಹುದು ಹಾಗೂ ತಿನ್ನಬಹುದು. ಹಾಗೆಂದುಕೊಂಡ ರೈತ ಹಾಗೆ ದಿನ ಕಳೆಯುತ್ತರಲು ಒಂದು ದಿನ ಬೆಳಗ್ಗೆ ಉಪಹಾರಕ್ಕೆಂದು ಮೊಟ್ಟೆ ತೆಗೆದುಕೊಳ್ಳಲು ಕೂಡಿಗೆ ಹೋದಾಗ ಕೂಡಿನಲ್ಲಿ ಬಾತುಕೋಳಿ ಬಂಗಾರದ ಮೊಟ್ಟೆ ಇಟ್ಟಿತ್ತು. ಅದನ್ನು ಕಂಡ ರೈತ ಆಶ್ಚರ್ಯಚಕಿತನಾದ. ಅದು ಸ್ವರ್ಗದಿಂದ ಬಿದ್ದ ಮೊಟ್ಟೆಯ ಬಾತುಕೋಳಿ ಎಂದು ಅರಿವಿರಲಿಲ್ಲ. ಬಂಗಾರದ ಮೊಟ್ಟೆ, ನಾನು ನೋಡುತ್ತಿರುವುದು ನಿಜವಾದರೆ ನಾನು ಬಹುಬೇಗ ಶ್ರೀಮಂತನಾಗುತ್ತೇನೆ. ಹಾಗೆಂದುಕೊಂಡ ರೈತ ಬಂಗಾರದ ಮೊಟ್ಟೆಯನ್ನು ಮಾರಿ ಸಾಕಷ್ಟು ಹಣ ಗಳಿಸಿ ಅವನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಂಡ. ಆದರೆ ಅವನಿಗೆ ದೊರೆತ ಹಣ ಕಡಿಮಾಯಿತೆಂದು ಭಾವಿಸಿದ. ಅದಕ್ಕಾಗಿ ಬಾತುಕೋಳಿ ಇನ್ನೊಂದು ಮೊಟ್ಟೆ ಇಡಲು ಕುತೂಹಲದಿಂದ ಕಾಯತೊಡಗಿದ. ಅದನ್ನು ಇನ್ನೂ ಅಕ್ಕರೆಯಿಂದ ಜೋಪಾನ ಮಾಡತೊಡಗಿದ. ಶೀಘ್ರದಲ್ಲೇ ಬಾತುಕೋಳಿ ಇನ್ನೊಂದು ಬಂಗಾರದ ಮೊಟ್ಟೆ ಇಟ್ಟಿತು. ರೈತ ಮತ್ತು ಅವನ ಹೆಂಡತಿ ಮೊಟ್ಟೆಯನ್ನು ಕಂಡು ಬಹು ಹರ್ಷಗೊಂಡರು. ರೈತ ಕೂಡಲೇ ಮೊಟ್ಟೆ ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಧಾವಿಸಿದ ಮತ್ತೆ ಒಳ್ಳೆಯ ಬೆಳೆಗೆ ಮಾರಿದ. ಶೀಘ್ರದಲ್ಲಿ ಅವನು ಹಳ್ಳಿಯಲ್ಲಿ ಶ್ರೀಮಂತನೆನಿಸಿಕೊಂಡ. ಹೀಗೆ ದಿನಗಳು ಕಳೆಯುತ್ತಿರಲು ರೈತ ನಿಧಾನವಾಗಿ ಬಹು ಶ್ರೀಮಂತನಾಗುತ್ತಾ ಹೋದ. ಶ್ರೀಮಂತನಾಗುತ್ತಾ ಹೋದಂತೆ ರೈತ ಮತ್ತು ಅವನ ಹೆಂಡತಿಯ ಸ್ವಾರ್ಥ ಮತ್ತು ದುರಾಸೆಯು ಹೆಚ್ಚಿತು. ಅವರಿಬ್ಬರಿಗೂ ಎಲ್ಲಾ ಶ್ರೀಮಂತಿಗೆ ಒಮ್ಮೆಲೆ ಪಡೆಯಬೇಕೆಂಬ ಹಂಬಲ ಉಂಟಾಯಿತು. ಒಂದು ದಿನ ರೈತನ ಹೆಂಡತಿಗೆ ಒಂದು ಉಪಾಯ ಹೊಳೆಯಿತು. ನಾವು ಒಂದೇ ಬಾರಿಗೆ ಎಲ್ಲಾ ಚಿನ್ನದ ಮೊಟ್ಟೆಗಳನ್ನು ಪಡೆದರೆ ಹೇಗೆ? ರೈತನಿಗೂ ಹೆಂಡತಿಯ ಉಪಾಯ ಸರಿ ಎನಿಸಿತು. ಇಬ್ಬರು ಬಾತುಕೋಳಿಯನ್ನು ಕತ್ತರಿಸಿ ಅದರಲ್ಲಿರುವ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ಒಮ್ಮೆಲೆ ಪಡೆಯಬೇಕೆಂದು ನಿರ್ಧರಿಸಿದರು. ಆದರೆ ದುರಾಸೆಯ ಪ್ರತಿಫಲ ಬೇರೆಯೇ ಪಾಠ ಕಲಿಸುತ್ತದೆ. ಅವರು ಹರಿತವಾದ ಕತ್ತಿಯಿಂದ ಬಾತುಕೋಳಿಯನ್ನು ಕತ್ತರಿಸಿದರು. ಆದರೆ ಅದೊಂದು ದೊಡ್ಡ ತಪ್ಪಾಗಿತ್ತು. ಅವರಿಗೆ ಬಾತುಕೋಳಿಯ ಹೊಟ್ಟೆನಲ್ಲಿ ಒಂದು ಮೊಟ್ಟೆ ಸಹ ಕಾಣಿಸಲಿಲ್ಲ. ಮತ್ತೆ ಮುಂದಿದೂ ಕೂಡ ಅವರಿಗೆ ಬಂಗಾರದ ಮೊಟ್ಟೆ ದೊರಕುವುದಿಲ್ಲ. ಬಡಪಾಯಿ ಬಾತುಕೋಳಿಯ ಪ್ರಾಣ ಹೋಯಿತು ಹಾಗೂ ರೈತ ತನ್ನ ಸಂಪತ್ತನ್ನು ಗಳಿಸುವ ದಾರಿಯನ್ನು ಕಳೆದುಕೊಂಡ. ಅದಕ್ಕೆ ಹಿರಿಯರು ಹೇಳ್ತಾರೆ, ದುರಾಸೆಯೇ ದುಃಖಕ್ಕೆ ಮೂಲ. ದುರಾಸೆ ಒಂದು ಶಾಪ. ಒಂದಾನೊಂದು ಕಾಲದಲ್ಲಿ ಒಬ್ಬ ವೃದ್ಧ ದಂಪತಿಗಳು ಊರಿಗೆ ದೂರವಾಗಿ ವಾಸಿಸುತ್ತಿದ್ದರು. ಆ ಮುದುಕಿಗೆ ದಿನಾಲೂ ಹೊಸ ಹೊಸ ಥರ ಅಡಿಗೆ ಮಾಡುತ್ತಿದ್ದಳು. ಒಂದು ದಿನ ಅವಳು ಅಡಿಗೆ ಪುಸ್ತಕದಲ್ಲಿ ಶುಂಠಿ ರೊಟ್ಟಿ ಮಾಡುವ ವಿಧಾನ ನೋಡುತ್ತಾಳೆ. ಅದನ್ನು ಮಾಡಲು ನಿರ್ಧರಿಸುತ್ತಾಳೆ. ಹೊಸ ಥರ ಇರಬೇಕೆಂದು ಅದನ್ನು ಗೊಂಬೆಯ ಆಕಾರದಲ್ಲಿ ಮಾಡುತ್ತಾಳೆ. ಎರಡು ಕಣ್ಣುಗಳನ್ನು ವೆನಿಲಾ ಕ್ರೀಮ್ನಿಂದ ಮತ್ತು ತುಟಿಗಳನ್ನು ಸ್ಟ್ರಾಬೆರಿ ಕ್ರೀಮಿನಿಂದ ಮಾಡುತ್ತಾಳೆ. ಅದನ್ನು ಬಣ್ಣ ಬಣ್ಣದಿಂದ ಅಲಂಕರಿಸಿ ಅದನ್ನು ಜಿಂಜರ್ ಬ್ರೆಡ್ ಬಾಯ್ ಎಂದು ಕರೆಯುತ್ತಾಳೆ. ಆಮೇಲೆ ಜಿಂಜರ್ ಬ್ರೆಡ್ ಬಾಯನ್ನು ಬೇಯಿಸಲು ಓವನ್ ಅಲ್ಲಿ ಇಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಓವನ್ನಿಂದ ಧ್ವನಿ ಕೇಳುತ್ತದೆ.
ನನ್ನ ಹೊರಗೆ ತೆಗೀರಿ, ನನ್ನ ಹೊರಗೆ ತೆಗೀರಿ, ದಯವಿಟ್ಟು ನನ್ನನ್ನು ಹೊರಗೆ ತೆಗೀರಿ, ಇಲ್ಲಿ ತುಂಬಾ ಬಿಸಿ ಇದೆ ಅಂದು ಯಾರೋ ಕೂಗುವುದು ಕೇಳಿಸಿತು. ಯಾರು ಇರಬಹುದು ಎಂದು ಆಲೋಚಿಸುತ್ತಾ ಓವೆನ್ ಬಾಗಿಲನ್ನು ತೆಗೆದಳು. ಬಾಗಿಲು ತೆಗೆದ ತಕ್ಷಣ ಜಿಂಜರ್ ಬ್ರೆಡ್ ಬಾಯ್ ಹೊರಗಡೆ ಎಗಿರಿ ಓಡಲು ಪ್ರಾರಂಭಿಸಿದ. ಆ ವೃದ್ಧ ದಂಪತಿಗಳು ತಮ್ಮ ಕಣ್ಣುಗಳನ್ನು ನಂಬಲಾರದೆ ಹೋದರು. ಏನಾಗುತ್ತಿದೆ ಗೊತ್ತಾಗುವುದೊಳಗೆ ಆ ಜಿಂಜರ್ ಬ್ರೆಡ್ ಬಾಯ್ ರೋಡ್ ಮೇಲೆ ಬಂದನು. ಅವರು ಜಿಂಜರ್ ಬ್ರೆಡ್ ಬಾಯ್ ಹಿಂದೆ ಓಡಲು ಪ್ರಾರಂಭಿಸಿದರು ಮತ್ತೆ ಕೂಗಿದರು. ನಿಂತುಕೋ ಜಿಂಜರ್ ಬ್ರೆಡ್ ಬಾಯ್, ನಾವು ನಿನ್ನ ತಿನ್ನಬೇಕು, ನಿಂತುಕೋ. ಅವರು ಓಡಲು ಆಯಾಸ ಪಡುತ್ತಿದ್ದರು. ಸ್ವಲ್ಪ ದೂರ ಓಡಿದರು, ಅವನ್ನು ಹಿಡಿದುಕೊಳ್ಳಲು ಆಗಲಿಲ್ಲ. ಅವನು ಅವರಿಗೆ ಸಿಗದಷ್ಟು ವೇಗವಾಗಿ ಓಡುತ್ತಿದ್ದನು. ಜಿಂಜರ್ ಬ್ರೆಡ್ ಬಾಯ್ ಸ್ವಲ್ಪ ದೂರ ಓಡುತ್ತಿದ್ದಂತೆ ಹೊಲದಲ್ಲಿರುವ ಒಂದು ಹಸುವನ್ನು ದಾಟಿ ಮುಂದೆ ಹೋಗುತ್ತಾನೆ. ಆವಾಗ ಹಸು, ನಿಂತುಕೋ ಹುಡುಗ, ನಿಂತುಕೋ, ನೀನು ತುಂಬಾ ರುಚಿಯಾಗಿ ಕಾಣಿಸ್ತಿದ್ದೀಯಾ, ನಿಂತುಕೋ, ನಿನ್ನ ತಿನ್ನಬೇಕು. ಆದರೆ ಜಿಂಜರ್ ಬ್ರೆಡ್ ಬಾಯ್ ಕೇಳಿಸಿಕೊಳ್ಳದೆ ನಿಲ್ಲದೆ ಓಡುತ್ತಲೇ ಇದ್ದನು. ಅವನು ಹಸು ತನ್ನ ಹಿಂದೆ ಓಡುವುದನ್ನು ಗಮನಿಸುತ್ತಾನೆ. ಹಸು ತುಂಬಾ ಪ್ರಯತ್ನ ಮಾಡಿದರೂ ಅವನನ್ನು ಹಿಡಿಯಲು ಆಗಲಿಲ್ಲ. ಹಸುಕ್ಕಿಂತಲೂ ತುಂಬಾ ವೇಗವಾಗಿ ಓಡುತ್ತಲೇ ಇದ್ದಾನೆ. ಸ್ವಲ್ಪ ದೂರದಲ್ಲಿ ಒಂದು ಕುದುರೆ ಸಿಗುತ್ತದೆ. ನನಗೆ ಹಸು ಆಗುತ್ತಿದೆ, ನೀನು ರುಚಿಯಾಗಿದೆಯಾ, ನಿನ್ನನ್ನು ತಿನ್ನಬೇಕು, ನಿಂತುಕೋ ಎಂದು ಕುದುರೆ ಜಿಂಜರ್ ಬ್ರೆಡ್ ಬಾಯ್ ಹಿಂದೆ ಓಡುತ್ತದೆ. ಅದನ್ನು ನೋಡಿದ ತಕ್ಷಣ ಇನ್ನೂ ಜೋರಾಗಿ ಓಡಲು ಪ್ರಾರಂಭಿಸಿದ. ಕುದುರೆ ಹೇಗಾದರೂ ಮಾಡಿ ಜಿಂಜರ್ ಬ್ರೆಡ್ ಬಾಯ್ ಅನ್ನು ಹಿಡಿದುಕೊಳ್ಳಬೇಕೆಂದು ಪ್ರಯತ್ನಿಸಿತು. ಆದರೆ ಜಿಂಜರ್ ಬ್ರೆಡ್ ಬಾಯ್ ಕುದುರೆಯಿಂದ ತಪ್ಪಿಸಿಕೊಳ್ಳಬೇಕೆಂದು ಇನ್ನೂ ವೇಗವಾಗಿ ಓಡಿದನು. ಯಾವ ಅನುಮಾನ ಇಲ್ಲದೆ ಜಿಂಜರ್ ಬ್ರೆಡ್ ಬಾಯ್ ಆ ವೃದ್ಧ ದಂಪತಿಗಳು ಮತ್ತು ಹಸುವಿನಿಂದ ತಪ್ಪಿಸಿಕೊಂಡನು. ಕುದುರೆಯಿಂದಲೂ ಕೂಡ ಖಚಿತವಾಗಿ ತಪ್ಪಿಸಿಕೊಳ್ಳುತ್ತಾನೆ ಎಂದು ಅಂದುಕೊಂಡನು. ಇದು ಅವನ ಜೀವನ ಮರಣದ ಪ್ರಶ್ನೆ. ಆದ್ದರಿಂದ ಹಸಿದುಕೊಂಡ ಕುದುರೆಗೆ ಸಿಗಲಷ್ಟು ವೇಗವಾಗಿ ಓಡುತ್ತಿದ್ದನು. ತನ್ನನ್ನು ತಾನು ಕಾಪಾಡಿಕೊಂಡನು. ಜಿಂಜರ್ ಬ್ರೆಡ್ ಬಾಯ್ ಇವಾಗ ನನ್ನನ್ನು ಯಾರೂ ಹಿಡಿದುಕೊಳ್ಳಲು ಆಗುವುದಿಲ್ಲ ಎಂದು ನಿಶ್ಚಯಿಸಿದ. ಅವನು ಕಾಡು ದಾರಿಯಲ್ಲಿ ಓಡುತ್ತಾ ಇರುವಾಗ ಒಂದು ಗುಳ್ಳ ನರಿ ಜಿಂಜರ್ ಬ್ರೆಡ್ ಬಾಯ್ ಅನ್ನು ನೋಡಿ, ಈ ಜಿಂಜರ್ ಬ್ರೆಡ್ ಬಾಯ್ ನನಗೆ ಒಳ್ಳೆ ಊಟ ಆಗುತ್ತೆ, ನರಿಯು ಅಂದುಕೊಂಡನು. ಹೇ ಹುಡುಗ, ನಿಂತ್ಕೋ, ನಿನ್ ಜೊತೆ ಮಾತಾಡ್ಬೇಕು ನಾನು. ಆದರೆ ಜಿಂಜರ್ ಬ್ರೆಡ್ ಬಾಯಿಗೆ ಗುಳ್ಳ ನರಿಯ ಮೋಸದ ಬಗ್ಗೆ ಗೊತ್ತಿತ್ತು. ಆದ್ದರಿಂದ ಅವನು ನಿಂತುಕೊಳ್ಳಲಾರದೆ ಓಡುತ್ತಲೇ ಇದ್ದನು. ನರಿ ಕೂಡ ತುಂಬಾ ವೇಗವಾಗಿ ಓಡತೊಡಗಿತು. ಆದರೆ ಜಿಂಜರ್ ಬ್ರೆಡ್ ಬಾಯ್ ಅದನ್ನು ಗಮನಿಸದೆ ಹಾಡನ್ನು ಹಾಡುತ್ತಾ ಓಡಿದನು. ಅವನು ನರಿಗಿಂತಲೂ ತುಂಬಾ ವೇಗವಾಗಿ ಓಡಲು ತೊಡಗಿದನು. ಆದರೂ ಕೂಡ ನರಿಯು ಬಿಡಲಾರದೆ ಬಾಯಲ್ಲಿ ನೀರನ್ನು ಸೋರಿಸುತ್ತಾ ಜಿಂಜರ್ ಬ್ರೆಡ್ ಬಾಯ್ ಹಿಂದೆ ಓಡಿದನು. ಹೇಗಾದರೂ ಮಾಡಿ ಜಿಂಜರ್ ಬ್ರೆಡ್ ಬಾಯನ್ನು ಹಿಡಿದು ತಿನ್ನಲು ನಿಶ್ಚಯಿಸಿಕೊಂಡಿತು. ಹತ್ತಿರ ಇರುವ ನದಿ ದಂಡೆಗೆ ತಲುಪಿದನು. ಅವನಿಗೆ ಈಜು ಬರುವುದಿಲ್ಲ. ನೀರಿನಲ್ಲಿ ಬಿದ್ದರೆ ಅವನು ಕರಗಿ ಸಾಯುತ್ತೇನೆ ಎಂದು ಯೋಚಿಸಿದ. ತನ್ನಲ್ಲಿ ತಾನೇ ಆಲೋಚಿಸುತ್ತಾ ನದಿ ದಂಡೆಯ ಮೇಲೆ ಇರುವ ಬಂಡೆಯ ಮೇಲೆ ನಿಂತುಕೊಂಡಿದ್ದಾನೆ. ಆವಾಗಲೇ ನರಿ ಕೂಡ ನದಿ ದಂಡೆಗೆ ಬರುತ್ತದೆ. ಈ ಸಮಯವನ್ನು ಉಪಯೋಗಿಸಿಕೊಳ್ಳಬೇಕೆಂದು ನರಿ ಜಿಂಜರ್ ಬ್ರೆಡ್ ಬಾಯ್ ಹತ್ತಿರ ಹೋಗಿ ಹೀಗೆ ಹೇಳುತ್ತದೆ. ಚಿಂತಿಸಬೇಡ, ನಾನು ನಿನ್ನನ್ನು ಈ ನದಿಯನ್ನು ದಾಟಿಸುತ್ತೇನೆ. ನನ್ನ ಬಾಲ ಮೇಲೆ ಕುಳಿತುಕೋ, ನನಗೆ ಈಜು ಬರುತ್ತದೆ ಎಂದು ಜಿಂಜರ್ ಬ್ರೆಡ್ ಬಾಯ್ಗೆ ಅಮಾಯಕತೆಯಿಂದ ಹೇಳುತ್ತದೆ. ಜಿಂಜರ್ ಬ್ರೆಡ್ ಬಾಯ್ ಈವಾಗ ಕಪಟ ನರಿ ಹೇಳಿದ ಮಾತನ್ನು ನಂಬಿ ಎಗಿರಿ ಬಾಲದ ಮೇಲೆ ಕುಳಿತುಕೊಳ್ಳುತ್ತಾನೆ. ನದಿ ಮಧ್ಯದಲ್ಲಿ ನರಿ ಹೇಳುತ್ತದೆ, ನಾನು ಬಾಲದ ಮೇಲೆ ನಿನ್ನ ಭಾರವನ್ನು ತಾಳಲಾರೆ, ನನ್ನ ಬೆನ್ನು ಮೇಲೆ ಕೂತಿಕೊಂಡರೆ ನೀನು ಸುರಕ್ಷಿತವಾಗಿರುತ್ತೀಯ. ಜಿಂಜರ್ ಬ್ರೆಡ್ ಬಾಯ್ಗೆ ನರಿ ಹೇಳಿದ ಮಾತು ಕೇಳುವುದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ನರಿ ಹೇಳಿದ ಹಾಗೆ ಮಾಡುತ್ತಾನೆ. ನರಿ ಏನೋ ಮೋಸ ಮಾಡುವ ಆಲೋಚನೆ ಇದೆ ಎಂದು ಅವನಿಗೆ ಗೊತ್ತಾಗುತ್ತದೆ. ನರಿಗೆ ಅನುಮಾನ ಬರಲಾರದೆ ಹಾಗೆ ಎಚ್ಚರಿಕೆ ವಹಿಸುತ್ತಾನೆ. ನೀನು ನನ್ನ ಬೆನ್ ಮೇಲೆ ಕೂಡ ಭಾರವಾಗಿದ್ದೀಯ ಎಂದು ಸ್ವಲ್ಪ ದೂರ ಹೋದ ಮೇಲೆ ಹೇಳುತ್ತದೆ. ನೀನು ನನ್ನ ತಲೆ ಮೇಲೆ ಕೂತ್ಕೋಬಹುದಲ್ಲ. ಸರಿ, ನೀನು ಹೇಗೆ ಹೇಳಿದರೆ ಹಾಗೆ ಎಂದು ಜಿಂಜರ್ ಬ್ರೆಡ್ ಬಾಯ್ ಎಚ್ಚರಿಕೆಯಿಂದ ತಲೆ ಮೇಲೆ ಸರಿಯಿತು. ಸ್ವಲ್ಪ ಸಮಯದ ನಂತರ ನರಿ ಹೀಗೆ ಹೇಳಿತು, ನಿನ್ನನ್ನು ನನ್ನ ಮೂಗಿನ ಮೇಲೆ ಕರೆದುಕೊಂಡು ಹೋಗುವುದು ತುಂಬಾ ಸುಲಭ. ಬೇಗನೆ ನಾವು ನದಿಯ ದಂಡಕ್ಕೆ ಸೇರುತ್ತೇವೆ.
ನೀನು ಆವಾಗ ಎಲ್ಲಿ ಬೇಕಾದರೂ ಅಲ್ಲಿ ಹೋಗಬಹುದು. ನರಿಯು ನದಿಯ ದಂಡಗೆ ಸೇರಿದ ತಕ್ಷಣ ಜಿಂಜರ್ಬ್ರೆಡ್ ಬಾಯನ್ನು ಮೇಲಕ್ಕೆ ಎಗರಿಸಿ ಕಣ್ಣು ಮುಚ್ಚಿ ಬಾಯಿ ತೆಗೆದು ತಿನ್ನಲು ಕಾಯುತ್ತಿತ್ತು. ಆದರೆ ಏನೂ ಕೆಳಗಡೆ ಬರಲಿಲ್ಲ. ಕಣ್ಣು ತೆಗೆದು ನೋಡಲು ಜಿಂಜರ್ಬ್ರೆಡ್ ಬಾಯ್ ಗಿಡದ ಬೊಮ್ಮೆಯನ್ನು ಹಿಡಿದುಕೊಂಡು ನರಿಗೆ ಹೀಗೆ ಹೇಳುತ್ತಾನೆ. ಮತ್ತೊಂದು ಸಾರಿ ಪ್ರಯತ್ನ ಮಾಡು ಕಪಟ ನರಿಯೇ, ಈವಾಗ ಈ ಧೂಳನ್ನು ತಿನ್ನು. ಅಲಾದಿನ್ ಮತ್ತು ಅವನ ದೀಪ. ಬಹಳ ವರ್ಷಗಳ ಹಿಂದೆ ಅಲಾದಿನ್ ಎಂಬ ಹುಡುಗ ತನ್ನ ತಾಯಿಯ ಜೊತೆ ಚೀನಾದಲ್ಲಿ ಒಂದು ನಗರದಲ್ಲಿ ಇದ್ದ. ಅಲಾದಿನ್ ತಾಯಿ ಚರಕದಲ್ಲಿ ದಾರ ಸುತ್ತಿದ್ದರು. ಹಗಲು ರಾತ್ರಿ ಕೆಲಸ ಮಾಡಿದ್ರೂ ಸಹ ತನ್ನನ್ನ ಮತ್ತೆ ಅಲಾದಿನ್ನ ಜೀವಂತವಾಗಿ ಇಡುವಷ್ಟು ಆಹಾರಕ್ಕೆ ಮಾತ್ರ ದುಡ್ಡು ಹೊಂದಿಸಲು ಸಾಧ್ಯವಾಗ್ತಾ ಇತ್ತು. ಹುಡುಗ ಬೀದಿಯಲ್ಲಿ ಇಡೀ ದಿನ ಆಡ್ತಾ ಇದ್ದ. ಯಾರೂ ಅವನನ್ನ ಕೇರ್ ಮಾಡ್ತಿರ್ಲಿಲ್ಲ, ಯಾರೂ ಅವನಿಗೆ ಏನು ಹೇಳ್ಕೊಡ್ತಿರ್ಲಿಲ್ಲ. ಅವನು ಯಾವಾಗ್ಲೂ ಗಲೀಜಾಗಿ ಇರ್ತಿದ್ದ. ಅವನ ಗೆಳೆಯರು ಕಳ್ಳರು ಮತ್ತೆ ಭಿಕ್ಷುಕರಾಗಿರ್ತಿದ್ರು. ಅವನು ಕನಸ್ ಕಾಣ್ತಿದ್ದ. ಒಂದಿನ ಒಬ್ಬ ಮಾಯಾವಿ ಬಂದು ಅವನನ್ನ ಅತಿ ಸುಂದರ ಮತ್ತು ಅತಿ ಸಾಹುಕಾರನಾಗಿ ಮಾಡ್ತಾನೆ ಅಂತ. ಅಲಾದಿನ್ಗೆ 15 ವರ್ಷ ಇದ್ದಾಗ ಅವನು ತನ್ನ ಮನೆಯಿಂದ ಒಂದಿನ ಹೊರಗ್ ಬರ್ತಿದ್ದ. ಆಗ ಒಬ್ಬ ಅಪರಿಚಿತ ಹೊರಟವನು ನಿಂತು ಅವನನ್ನ ನೋಡ್ದ. ಅವನು ಆಫ್ರಿಕಾದ ದುಷ್ಟ ಮಾಯಾವಿ ಆಗಿದ್ದ. ಅವನು ಅಲಾದಿನ್ನ ಬಹಳ ದಿನಗಳಿಂದ ಕದ್ದು ಮುಚ್ಚಿ ನೋಡ್ತಾ ಇದ್ದ. ಅವನಿಗೆ ಸಹಾಯ ಮಾಡೋಕೆ ಒಬ್ಬ ಹುಡುಗ ಬೇಕಾಗಿತ್ತು. ಪ್ಲಾನ್ ಮಾಡಿದ್ದ, ವಾಪಸ್ ಬಂದ್ರೆ ಮಿಸ್ ಮಾಡ್ಕೊಳ್ದಂತ ಹುಡುಗ ಬೇಕಿತ್ತು. ನೀನು ಮುಸ್ತಾಫನ ಮಗನಾ? ಹೌದು ಸರ್, ನಾನೇ. ಆದ್ರೆ ನನ್ನ ತಂದೆ ಸತ್ತು ಬಹಳ ವರ್ಷಗಳಾದ್ವು. ಅವರು ಹೊಲಿಗೆ ಕೆಲಸ ಮಾಡ್ತಾ ಇದ್ರು. ಅವರು ಸತ್ತಾಗಿಂದ ನಮ್ಮ ಬಡತನ ಜಾಸ್ತಿ ಆಗಿದೆ. ನನ್ನ ಕಂದ, ನಾನು ನಿನ್ನ ಅಂಕಲ್. ನಾನು ಬಹಳ ವರ್ಷಗಳಿಂದ ಹೊರದೇಶಗಳಿಗೆ ಸುತ್ತಾಡ್ತಾ ಇದ್ದೀನಿ. ಈಗ ನಾನು ಮತ್ತೆ ನಿನ್ನ ತಾಯಿಯನ್ನ ನೋಡಿಕೊಳ್ಳಲು ಬಂದಿದ್ದೇನೆ. ಇನ್ ಮುಂದೆ ನೀನು ಯಾವತ್ತೂ ಉಪವಾಸ ಇರಲ್ಲ. ಅವನು ಚಿನ್ನದ ನಾಣ್ಯಗಳನ್ನ ಹುಡುಗನ ಕೈಗೆ ಕೊಟ್ಟು ಪಾನೀಯ ಮತ್ತು ಆಹಾರವನ್ನ ತಾನು ಬಂದ ಸಂಭ್ರಮಕ್ಕೆ ಖರೀದಿಸಲು ಹೇಳ್ತಾನೆ. ಅವನು ಅಲಾದಿನ್ ತಾಯಿಗೆ ತನ್ನ ಮಗನಿಗೆ ತನ್ನದೇ ಆದ ಅಂಗಡಿಯನ್ನ ಮಾಡಿ ಕೊಡೋದಾಗಿ ಮಾತು ಕೊಡ್ತಾನೆ. ಅವನು ಅಲಾದಿನ್ಗೆ ಹೊಸ ಬಟ್ಟೆ ತಂದ್ಕೊಟ್ಟ ಮತ್ತೆ ತನ್ನ ಜೊತೆ ನಗರದ ಜಾಗಗಳನ್ನ ನೋಡಲು ಕರೆದ. ಅವರು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಭೇಟಿ ನೀಡಿದ್ರು ಮತ್ತೆ ಸುಲ್ತಾನರ ಅರಮನೆ ನೋಡಿ ಬೆರಗಾದ್ರು. ಕಡೆಗೆ ಸೂರ್ಯ ನೆತ್ತಿಗೆ ಬಂದಾಗ ಅವ್ರಿಗೆ ಸುತ್ತಾಡಿ ತುಂಬಾನೇ ಸುಸ್ತಾಗಿತ್ತು. ಅಲಾದಿನ್ನ ಅವನು ನೆರಳಿನಲ್ಲಿ ತೋಟಕ್ಕೆ ಕರೆದೊಯ್ದ. ಅಲ್ಲಿ ಹೂಗಳು ತುಂಬಿದ್ದವು. ಮಾಯಾವಿ ಅಲಾದಿನ್ನ ದೊಡ್ಡ ಬಂಡೆಗೆ ಕರೆದೊಯ್ದ. ಅಲ್ಲಿ ಬೆಂಕಿ ಹತ್ತಿಸಲು ಕಟ್ಟಿಗೆ ತರಲು ಹೇಳಿದ. ಅಲ್ಲಿ ಬೆಂಕಿ ಹತ್ತಿಸಿ ಆ ಬೆಂಕಿಗೆ ಕೆಲವು ಹನಿ ಎಣ್ಣೆ ಹಾಕಿದ್ರು. ಅಲ್ಲಿ ಹಾವಿನ ಆಕಾರದ ಹೊಗೆ ಹೊರಗೆ ಬಂತು. ಮಾಯಾವಿ ವಿಚಿತ್ರವಾದ ಪದಗಳನ್ನ ಹೇಳಿದ. ತಕ್ಷಣ ಕಂಚಿನ ಉಂಗುರ ಬಂಡೆಯಿಂದ ಹೊರಗೆ ಬಂತು. ಅಲಾದಿನ್, ಇಡೀ ಜಗತ್ತಿನಲ್ಲಿ ನೀನು ಒಬ್ಬನೇ. ಆ ಬಂಡೆ ಒಳಗೆ ಇರುವ ನಿಧಿಯನ್ನು ತೆಗೆದುಕೊಳ್ಳಲು ಸಾಧ್ಯ. ಹೋಗು, ಮತ್ತೆ ಮೆಟ್ಟಿಲು ಇಳಿದು ಅಲ್ಲಿ ಕಾಣುವ ಗುಹೆ ಒಳಗೆ ಹೋಗು. ಇದು ನಿನಗೆ ಒಂದು ತೋಟಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಮನುಷ್ಯ ಊಹಿಸಲಾಗದಂತಹ ನಿಧಿಯನ್ನು ನೀನು ನೋಡಬಹುದು. ಅಲ್ಲಿ ನಿನಗೆ ಇಷ್ಟವಾಗುವುದನ್ನು ತೆಗೆದುಕೋ. ಆಮೇಲೆ ಅಲ್ಲಿ ತೋಟದ ಮೇಲೆ ಹೊಳೆಯುವ ದೀಪವನ್ನು ನೀನು ನನಗೋಸ್ಕರ ತಗೊಂಡು ಬಾ. ಈ ಉಂಗುರ ತಗೋ, ಈ ಉಂಗುರ ತಗೋ ಕಂದ. ನಿನ್ ಬೆರಳಿಗೆ ಹಾಕು, ಅದು ನಿನ್ನ ಅಪಾಯದಿಂದ ಕಾಪಾಡುತ್ತೆ. ಅಲಾದಿನ್ ಬಂಡೆಯನ್ನ ಸರಿಸ್ದ ತನ್ನ ಕಂಚಿನ ಉಂಗುರದಿಂದ, ಮತ್ತೆ ಗುಹೆ ಒಳಗೆ ಇಳಿದ. ಅಲ್ಲಿ ಇದ್ದಂತಹ ನಿಧಿಯನ್ನು ಕಂಡು ಹುಡುಗ ಬೆರಗಾಗಿ ನಿಂತ. ಅದು ಜಗತ್ತಿನಲ್ಲಿ ಬೇರೆ ಎಲ್ಲದಕ್ಕಿಂತ ಅದ್ಭುತವಾಗಿತ್ತು. ಅವನು ಹಿಂದೆ ಎಂದೂ ಒಡವೆ ನೋಡಿಲ್ಲ. ಅವನು ಬಣ್ಣದ ಕಾಜು ಅಂತ ತಿಳಿದಿದ್ದ. ಆದ್ರೆ ಅವು ಸುಂದರವಾಗಿದ್ವು, ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಎತ್ಕೊಂಡ. ಆಮೇಲೆ ಅವನಿಗೆ ದೀಪ ಕಾಣಿಸ್ತು. ಅದನ್ನು ಹುಷಾರಾಗಿ ತನ್ನ ಬಟ್ಟೆಗೆ ಕಟ್ಕೊಂಡು ಹೊರಗೆ ಹೊರಡುವ ಮುನ್ನ ಅಲ್ಲಿ ಮಾಯಾವಿ ತಾಳ್ಮೆ ಇಲ್ಲದೆ ಕಾಯ್ತಾ ಇದ್ದ. ಅಲಾದಿನ್,
ನನಗೆ ಆ ದೀಪ ಕೊಡು ಮೊದ್ಲು, ಆಮೇಲೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ. ಇಲ್ಲ, ನಾನು ಹೊರಗ್ ಬಂದ್ಮೇಲೆ ನಾನು ನಿಮ್ಗೆ ಅದನ್ನ ಕೊಡೋದು. ಮೊದಲು ಬರೋಕೆ ಸಹಾಯ ಮಾಡಿ. ಹೀಗೆ ಬಹಳ ಹೊತ್ತು ವಾದ ನಡೆಯಿತು. ಕಡೆಗೆ ಮಾಯಾವಿ ಬಂಡೆಯನ್ನು ಕಷ್ಟಪಟ್ಟು ತಳ್ಳಿ ಅದನ್ನು ಮುಚ್ಚಿ ಅಲ್ಲಿಂದ ಮಾಯ ಆಗ್ಬಿಟ್ಟ. ಅಲಾದನ್ಗೆ ಎಷ್ಟು ಖುಷಿ ಇತ್ತು ಅಂದ್ರೆ ಹೆದ್ರೋದನ್ನೇ ಮರ್ತ್ ಹೋಗಿದ್ದ. ಈಗ ಕತ್ತಲೆಯ ಗುಹೆಯಲ್ಲಿ ಸಿಲುಕಿಕೊಂಡಿದ್ದ. ಈಗ ಅವನು ಏನ್ ಮಾಡೋದು ಗೊತ್ತಾಗದೆ ಕೈ ಜೋಡಿಸಿ ಪ್ರಾರ್ಥಿಸಲು ಕುಳಿತ. ಹೀಗೆ ಮಾಡುವಾಗ ಮಾಯಾವಿ ಕೊಟ್ಟ ಉಂಗುರವನ್ನು ಅವನು ಗೊತ್ತಾಗದೆ ಉಜ್ಜಿದ. ತಕ್ಷಣ ದೊಡ್ಡ ಜೀನಿ ಅವನ ಮುಂದೆ ಬಂದು ನಿಂತ. ಎಷ್ಟು ದೊಡ್ಡದಾಗಿದ್ದ ಅಂದ್ರೆ ಇಡೀ ಗುಹೆ ತುಂಬಿಕೊಳ್ಳುವಷ್ಟು ದೊಡ್ಡದಾಗಿದ್ದ. ನಾನು ಉಂಗುರದ ಗುಲಾಮ, ಏನ್ ಮಾಡ್ಬೇಕು ಹೇಳಿ ಒಡೆಯಾ? ನಾನು ಮನೆಗೆ ಹೋಗ್ಬೇಕು. ತಕ್ಷಣವೇ ಅವನು ಅಮ್ಮನ ಮುಂದೆ ಬಂದು ನಿಂತ್ಬಿಟ್ಟ. ಖುಷಿಯಿಂದ ಇಬ್ಬರು ಅತ್ತರು. ಮತ್ತೆ ಅಲಾದನ್ ತನ್ನ ಸುತ್ತಾಟದ ಬಗ್ಗೆ ಹೇಳ್ದ. ಆಮೇಲೆ ತನಗೆ ಹಸಿವಾಗಿದೆ ಎಂದು ನೆನಪಾಗಿ ಊಟಕ್ಕೆ ಕೇಳಿದ. ಅವನ ತಾಯಿ ಮತ್ತೆ ಅತ್ಲು, ಯಾಕಂದ್ರೆ ಮನೆಯಲ್ಲಿ ತಿನ್ನೋಕೆ ಏನೂ ಇರ್ಲಿಲ್ಲ, ತರೋದಕ್ಕೆ ಹಣ ಸಹ ಇರ್ಲಿಲ್ಲ. ಅಮ್ಮ, ನನಗೆ ಗುಹೆಯಲ್ಲಿ ಸಿಕ್ಕ ದೀಪವನ್ನು ಮಾರಬಹುದು. ಈಗ ಅಮ್ಮ ಸ್ವಲ್ಪ ನೀರ್ ತಗೊಂಡು ಅದನ್ನ ಸ್ವಚ್ಛಗೊಳಿಸಲು ಕೂತ್ಲು. ಈಗ ಉಜ್ಜುತ್ತಿದ್ದ ಹಾಗೆ ಉಂಗುರದ ಸೇವಕನಿಗಿಂತ ದೊಡ್ಡದಾಗಿರುವ ಜೀನಿ ಬಂದು ಎದುರಿಗೆ ನಿಂತ. ನಿಮ್ಮ ಆದೇಶ ಏನು ದೊರೆ? ಊಟ ಬೇಕು ದಯವಿಟ್ಟು. ಜೀನಿ ಮಾಯ ಆದ. ಸ್ವಲ್ಪ ಹೊತ್ತಿನಲ್ಲಿ ಆಹಾರ ತುಂಬಿದ ಬೆಳ್ಳಿ ತಟ್ಟೆಯನ್ನು ತೆಗೆದುಕೊಂಡು ಬಂದ. ಮತ್ತೆ ಬೆಳ್ಳಿ ಲೋಟದಲ್ಲಿ ಪಾನೀಯ ಇತ್ತು. ಮತ್ತೆ ಅವನು ಮಾಯ ಆದ. ಈಗ ಅಲಾದೆನ್ ಜೀನಿಯನ್ನು ನೋಡಿ ತಲೆ ತಿರುಗಿ ಬಿದ್ದ ತಾಯಿಯ ಆರೈಕೆಯನ್ನು ಮಾಡ್ತಾ ಇದ್ದ. ಈಗ ಬೆಳ್ಳಿ ತಟ್ಟೆ ಮತ್ತು ಲೋಟವನ್ನು ಅಲಾದೆನ್ ಮಾರುಕಟ್ಟೆಯಲ್ಲಿ ಮಾರಿ ಆ ವರ್ಷಕ್ಕೆ ಸಾಕಾಗುವಷ್ಟು ಹಣವನ್ನು ತೆಗೆದುಕೊಂಡು ಬಂದ. ಎಷ್ಟೋ ವರ್ಷಗಳ ಕಾಲ ಹೀಗೆ ಬದುಕ್ತಾ ಇದ್ರು. ಹಣವನ್ನ ಹುಷಾರಾಗಿ ಖರ್ಚು ಮಾಡುವುದು, ಮತ್ತೆ ಬೇಕಾದ ಸಮಯದಲ್ಲಿ ಮಾತ್ರ ಜೀನಿಯನ್ನ ಕರೆಯೋದು, ಅದು ಅಗತ್ಯ ಇದ್ದಾಗ ಮಾತ್ರ. ಅಲಾದೆನ್ ಈಗ ಬೆಳೆದು ನಿಂತ ಯುವಕನಾಗಿದ್ದ. ಈಗ ಅವನು ತನ್ನ ಸಮಯವನ್ನು ಮಾರುಕಟ್ಟೆಯಲ್ಲಿ ಕಲಿಯುತ್ತಾ ಕಳೀತಿದ್ದ. ಒಂದು ದಿನ ಅವನು ಸುಲ್ತಾನರ ಮಗಳನ್ನು ನೋಡಿದ. ಅವಳನ್ನು ಸೇವಕರು ಎತ್ತಿಕೊಂಡು ಬೀದಿಯಲ್ಲಿ ಹೋಗುತ್ತಿದ್ದರು. ಅವಳು ಎಷ್ಟು ಸುಂದರವಾಗಿದ್ದಳು ಎಂದರೆ ಅವನಿಗೆ ನೋಡುತ್ತಿದ್ದ ಹಾಗೆ ಪ್ರೀತಿ ಹುಟ್ಟಿ ಮದುವೆಯಾಗಬೇಕು ಅನ್ನಿಸ್ತು. ಅವನು ಆ ತೋಟದಲ್ಲಿ ತಂದಿದ್ದ ಒಡವೆಯನ್ನು ತಗೊಂಡು ಬಂದ. ಅದರ ಬೆಲೆ ಅವನಿಗೆ ಗೊತ್ತಿರಲಿಲ್ಲ. ಅದನ್ನ ತನ್ನ ತಾಯಿಗೆ ಕೊಟ್ಟು ಸುಲ್ತಾನರ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಲು ಕೇಳು ಎಂದು ಹೇಳಿದ. ಈ ಸುಂದರವಾದ ಆಭರಣಗಳನ್ನು ಸುಲ್ತಾನ್ ನೋಡಿದಾಗ ಅವನಿಗೆ ಮೆಚ್ಚುಗೆಯಾಯಿತು. ನಿನ್ ಮಗನಿಗೆ ಅವನ್ ಕೊಟ್ಟಿರೋ ಆಭರಣಗಳ 40 ಪಟ್ಟು ಒಡವೆ ತಂದು ಕೊಡೋಕೆ ಹೇಳು. ಮತ್ತೆ ನಾನು ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅಮ್ಮ ಖುಷಿಯಿಂದ ಅರಮನೆಯಲ್ಲಿ ನಡೆದ ಸಂಗತಿಯನ್ನು ಮಗನಿಗೆ ತಿಳಿಸಲು ಬಂದಳು. ಅಲಾದೆನ್ ಜೀನಿಗೆ ಆಭರಣಗಳನ್ನು ತರಲು ಆದೇಶ ನೀಡುತ್ತಾನೆ. ತಕ್ಷಣ 40 ಕಪ್ಪು ಸೇವಕರು ಮತ್ತು 40 ಬಿಳಿ ಸೇವಕರು ಒಡವೆಯ ಪಾತ್ರೆಯನ್ನು ಹಿಡಿದು ನಿಲ್ಲುತ್ತಾರೆ. ಎಲ್ಲರ ಪಾತ್ರೆಗಳಲ್ಲಿ ಒಡವೆ, ವಜ್ರ, ವೈಡೂರ್ಯಗಳು ತುಂಬಿ ತುಳುಕುತ್ತಿರುತ್ತವೆ. ಈಗ ಅಲಾದೆನ್ಗೆ ರಾಜನು ಸಹ ನೋಡದೇ ಇರುವಂತಹ ಅದ್ಭುತವಾದ ವಸ್ತ್ರ ದೊರೆಯುತ್ತದೆ. ಈಗ ಆಭರಣಗಳಿಂದ ಅಲಂಕೃತಗೊಂಡ ಕುದುರೆಯು ಸಹ ಬಂದು ನಿಲ್ಲುತ್ತದೆ. ಈಗ ಅಲಾದೆನ್ ಬೀದಿಯಲ್ಲಿ ಹೋಗುತ್ತಿದ್ದಂತೆ ಸೇವಕರು ಒಡವೆಯನ್ನು ಜನರ ಕಡೆಗೆ ಹಾಕುತ್ತಾ ನಡೆದರು. ಜನರು ಅಲಾದೆನ್ನ ನೋಡಿ ಹಾಗೆ ಬೆರಗಾಗಿ ನಿಂತು ಬಿಟ್ಟರು. ಸುಲ್ತಾನ್ ಎಷ್ಟು ಬೆರಗಾಗಿ ಬಿಟ್ಟಿದ್ದ ಎಂದರೆ ಅವನು ರಾಜ್ಯದ ದೊಡ್ಡ ನ್ಯಾಯಾಧೀಶರನ್ನು ಕರೆಸಿ ಅವರಿಗೆ ಮದುವೆಯ ಕಾಂಟ್ರಾಕ್ಟ್ ಅನ್ನು ಒಪ್ಪಿಸುತ್ತಾರೆ. ಈಗ ಅಲಾದೆನ್ ಮನೆಗೆ ಹೋಗಿ ದೀಪವನ್ನು ಮತ್ತೊಮ್ಮೆ ಹಚ್ಚುತ್ತಾನೆ. ನಿಮ್ಮ ಆದೇಶ ಏನು ದೊರೇ? ನನ್ನ ಆದೇಶ, ನನಗೆ ಈ ರಾತ್ರಿ ಒಂದು ಅರಮನೆ ಕಟ್ಟಿಕೊಡು. ಅದು ಸುಲ್ತಾನರ ಅರಮನೆಯಂತೆ ಇರಬೇಕು. ಅದು ನನ್ನ ವಧುವನ್ನು ಸ್ವಾಗತಿಸುವ ಹಾಗೆ ಇರಬೇಕು. ಈಗ್ಲೇ ಹೋಗು, ಮತ್ತೆ ಎಲ್ಲ ನಾನು ಹೇಳಿದ ಹಾಗೆ ತಯಾರಾದ ನಂತರ ಮತ್ತೆ ವಾಪಸ್ ಬಾ. ಮರುದಿನ ಸುಲ್ತಾನ್ಗೆ ಆಶ್ಚರ್ಯ ಆಯ್ತು. ತನ್ನ ಅರಮನೆಯ ಎದುರು ಸುಂದರವಾದ ಅರಮನೆಯನ್ನು ನೋಡಿ, ಅದು ಹಿಂದೆ ಎಂದೂ ನೋಡಿರದಷ್ಟು ಸುಂದರವಾಗಿ ಅದ್ಭುತವಾಗಿ ಇತ್ತು. ಮದುವೆ ಬಹಳ ಚೆನ್ನಾಗಿ ನಡೆಯಿತು.
ವರ್ಷಗಳು ಕಳೆದವು. ಅಲ್ಲಾದನ್ ಮತ್ತು ಅವನ ಹೆಂಡತಿ ಬಹಳ ಖುಷಿಯಾಗಿ ಬದುಕಿದ್ರು. ಒಂದು ದಿನ ಅಲ್ಲಾದನ್ ತನ್ನ ಹುಡುಗರ ಜೊತೆ ಬೇಟೆಯಾಡುವಾಗ ಆ ಮಾಯಾವಿ ಮತ್ತೆ ಮರಳಿ ಬಂದ. ಅವನಿಗೆ ಅಲ್ಲಾದನ್ನ ಗಳಿಕೆ ಬಗ್ಗೆ ತಿಳಿದಿತ್ತು, ಮತ್ತೆ ಅದು ಆ ಮಾಯಾವಿ ದೀಪದಿಂದ ಆಗಿದ್ದು ಅಂತ ಅವನಿಗೆ ತಿಳಿದಿತ್ತು. ಈಗ ಆ ದೀಪವನ್ನು ತನ್ನದಾಗಿಸಿಕೊಳ್ಳಲು ವೇಷ ಬದಲಾಯಿಸಿ ದೀಪ ಮಾರುವವನಂತೆ ಅರಮನೆಯ ಕಿಟಕಿಯ ಬಳಿ ಹೊಳೆಯುವ ದೀಪಗಳನ್ನು ಮಾರುತ್ತಾ ನಡೆಯುತ್ತಾನೆ. ಹಳೆ ದೀಪಕ್ಕೆ ಹೊಸ ದೀಪ, ಹಳೆ ದೀಪಕ್ಕೆ ಹೊಸ ದೀಪ ಎಂದು ಕಿರುಚ ತೊಡಗಿದ. ಈಗ ಅರಮನೆಯ ಆಳುಗಳು ದೀಪಗಳನ್ನು ತೆಗೆದುಕೊಂಡು ಬಂದರು. ಅವನು ಅವರಿಗೆ ಅದರ ಬದಲಿಗೆ ಹೊಸ ದೀಪಗಳನ್ನು ಕೊಟ್ಟ. ಈಗ ಯುವರಾಣಿ ಅದನ್ನು ಕೇಳಿಸಿಕೊಂಡು ಅಲಾದೆನ್ ತನ್ನ ಕೋಣೆಯಲ್ಲಿ ಇಟ್ಟಿರುವ ಹಳೆ ದೀಪವನ್ನು ನೆನೆದಳು. ಸೇವಕನಿಗೆ ಆ ದೀಪದ ಬದಲಿಗೆ ಹೊಸ ದೀಪ ತರೋದಕ್ಕೆ ಹೇಳಿ ಕಳಿಸ್ತಾಳೆ. ತಕ್ಷಣವೇ ಅವನು ತಡ ಮಾಡದೆ ಜೀನಿಯನ್ನು ಕರೆದು ಅರಮನೆ, ರಾಣಿ ಎಲ್ಲವನ್ನು ತನ್ನದಾಗಿಸಿಕೊಂಡು ಅಲ್ಲಿಂದ ಅದನ್ನು ತನ್ನ ಮನೆಯಾದ ಆಫ್ರಿಕಾಗೆ ತೆಗೆದುಕೊಂಡು ಹೋಗುತ್ತಾನೆ. ಇದರ ಬಗ್ಗೆ ಏನೂ ತಿಳಿಯದ ಅಲ್ಲಾದೆನ್ ಆ ಸಂಜೆ ಮನೆಗೆ ಹಿಂದಿರುಗಿದರೆ ಏನು ಇಲ್ಲದಿರುವುದು ಕಂಡುಬರುತ್ತದೆ. ಸುಲ್ತಾನ್ ಅಷ್ಟರಲ್ಲಿ ಅವನನ್ನು ಬಂಧಿಸಿ ತರುತ್ತಾನೆ. ಅಲ್ಲಾದೆನ್ ಈ ಸಮಯದಲ್ಲಿ ಕಡೆ ಬಾರಿಗೆ ಪ್ರಾರ್ಥಿಸಲು ತನ್ನ ಕೈಯನ್ನು ಜೋಡಿಸುತ್ತಾನೆ. ಕಡೆಯ ಪ್ರಾರ್ಥನೆಗೆ ಅವನು ಇನ್ನೂ ಆ ಮಾಯಾವಿ ಉಂಗುರ ತೊಟ್ಟಿರುವುದು ಮರೆತಿದ್ದ. ಆದರೆ ಈಗ ತಿಳಿಯದೆ ಅದನ್ನು ಉಜ್ಜಿದಾಗ ಜೀನಿ ಮತ್ತೆ ಬಂದ. ನಿಮ್ಮ ಆದೇಶ ಏನು ದೊರೇ? ನನ್ನ ರಾಣಿ ಇರೋ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗು. ಅವನ ಮಾತು ಮುಗಿಯುವಷ್ಟರಲ್ಲಿ ಆಫ್ರಿಕಾದಲ್ಲಿ ಬಂದು ನಿಂತಿದ್ದ, ಮತ್ತೆ ತನ್ನ ಪ್ರೀತಿಯ ಎದುರು ನಿಂತಿದ್ದ. ರಾಣಿ ಅಲ್ಲಾದನ್ಗೆ ನಡೆದದ್ದನ್ನೆಲ್ಲ ಹೇಳಿದಳು. ಮಾಯಾವಿ ತನ್ನ ಪ್ರೀತಿ ಗೆಲ್ಲಲು ಯತ್ನಿಸಿದ್ದನ್ನೆಲ್ಲ ಹೇಳಿದಳು. ಅಲ್ಲಾದೆನ್ ಅವಳಿಗೆ ಒಂದು ವಿಷದ ಬಾಟಲಿ ಕೊಟ್ಟು ಮಾಯಾವಿ ಬಂದಾಗ ಅದನ್ನ ಅವನಿಗೆ ಕುಡಿಸಲು ಹೇಳಿದ. ನಂತರ ಹತ್ತಿರದಲ್ಲೇ ಅವನು ಬಚ್ಚಿಟ್ಟುಕೊಂಡ. ಆ ಸಂಜೆ ಚಂದ್ರ ಮೇಲೇರ್ತಿದ್ದ ಹಾಗೆ ಮಾಯಾವಿ ರಾಣಿಯ ಕೋಣೆಗೆ ಬರತೊಡಗಿದ. ಆದರೆ ಮೊದಲಿನಂತೆ ಅಳುತ್ತಾ ಸ್ವಾಗತಿಸುವ ಬದಲಿಗೆ ರಾಣಿ ಅವನನ್ನು ಖುಷಿಯಿಂದ ಸ್ವಾಗತಿಸಿದಳು. ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದಳು. ನಂತರ ಅವನಿಗೆ ಪಾನೀಯ ಕೊಟ್ಟಳು. ಮಾಯಾವಿ ಅದನ್ನು ಸಂತಸದಿಂದ ತೆಗೆದುಕೊಂಡ. ಕಡೆ ಹನಿಯವರೆಗೂ ಕುಡಿದ. ನಂತರ ಸತ್ತು ನೆಲಕ್ಕೆ ಬಿದ್ದ. ಅಲ್ಲಾದೆನ್ ಹೊರಗೆ ಬಂದು ತಕ್ಷಣ ಆ ದೀಪವನ್ನು ತೆಗೆದುಕೊಂಡ. ಅದನ್ನು ಉಜ್ಜುತ್ತಿದ್ದ ಹಾಗೆ ದೀಪದ ಜೀನಿ ಬಂದ. ಅದರ ಸಹಾಯದಿಂದ ಅರಮನೆ ಮತ್ತು ಅದರಲ್ಲಿ ಇದ್ದ ಜನರೆಲ್ಲ ಮತ್ತೆ ಮರಳಿ ಇದ್ದ ಜಾಗಕ್ಕೆ ಬಂದರು. ಅಲ್ಲಾದೆನ್ ತಕ್ಷಣ ರಾಣಿಯನ್ನು ಅವಳ ತಂದೆಯ ಬಳಿ ಕರೆದುಕೊಂಡು ಹೋದ. ಈಗ ಮೂವರು ಖುಷಿಯಿಂದ ಅತ್ತರು. ನಂತರ ಖುಷಿಯಾಗಿ ಬದುಕಿದರು. ನಾಲ್ಕು ಗೆಳೆಯರು. ಒಂದು ಕಾಡಿನಲ್ಲಿ ಒಂದು ಚಿಕ್ಕ ಕೆರೆ ಇತ್ತು. ಆ ಕೆರೆ ತೀರದಲ್ಲಿ ನಾಲ್ಕು ಗೆಳೆಯರು ಇರ್ತಿದ್ರು. ಅದರಲ್ಲಿ ಒಬ್ಬ ದೊಡ್ಡ ದೊಡ್ಡ ಕಣ್ಣಿರೋ ದೊಡ್ಡ ಬಾಲ ಇರೋ ಇಲಿ, ಮತ್ತೊಬ್ಬ ಚಿನ್ನ ಚರ್ಮ ಮತ್ತೆ ಬಿಳಿ ಬಿಳಿ ಚುಕ್ಕಿ ಇರೋ ಜಿಂಕೆ, ಮತ್ತೆ ಮೂರನೇದು ಕಪ್ಪು ಕಪ್ಪು ಕಾಗೆ, ನಾಲ್ಕನೇದು ನಿಧಾನಕ್ಕೆ ನಡೆಯೋ ಒಂದು ಆಮೆ. ನದಿ ತೀರದಲ್ಲಿ ಒಂದು ನೇರಳೆ ಮರದ ಮೇಲೆ ಇಲಿ ವಾಸಿಸ್ತಾ ಇತ್ತು. ಒಂದು ದೊಡ್ಡ ಸುರಕ್ಷಿತ ಬಿಲದಲ್ಲಿ ಇಲಿಯ ಮನೆ ಇತ್ತು. ಆಮೆ ನೀರಲ್ಲಿ ಮಜವಾಗಿರ್ತಿತ್ತು, ಮತ್ತೆ ಜಿಂಕೆ ಅಲ್ಲಿನ ಹಸಿರು ಭರಿತ ಬೆಚ್ಚನೆಯ ಹುಲ್ಲಿನ ಮೇಲೆ ಇರ್ತಿತ್ತು. ಪ್ರತಿ ಸಲತ್ತರ ಒಂದಿನ ಅವರ ಮೀಟಿಂಗ್ ಇತ್ತು. ಆದ್ರೆ ತುಂಬಾ ತಡ ಆಗಿತ್ತು. ಆದ್ರೆ ಜಿಂಕೆ ಸುಳುವೇ ಇರಲಿಲ್ಲ. ಈಗೇನ್ ಮಾಡೋದು, ಎಲ್ ಹುಡುಕೋದು? ಎಲ್ಲಾ ಪ್ರಾಣಿಗಳು ಯೋಚಿಸ್ತಾ ಇದ್ರು. ಕಾಗೆ ತಕ್ಷಣ ಹೇಳ್ತು, ಇರಿ ನನಗೊಂದು ಉಪಾಯ ಹೊಳ್ದಿದೆ, ನಾನ್ ಹಾರ್ಕೊಂಡ್ ಹೋಗಿ ಹುಡುಕೊಂಡ್ ಬರ್ತೀನಿ. ಸರಿಯಾಗಿ ಯೋಚನೆ ಮಾಡಿದ್ಯಾ. ಕಾಗೆ ತುಂಬಾ ಹುಡುಕ್ತು, ಕೂಗಾಡ್ತು, ಆದ್ರೆ ಇಲ್ಲ. ಮತ್ತೆ ಕಡೆಗೆ ಪೊದೆಗಳ ಹತ್ರ ಹೋಗಿ ಒಂದು ಕೂಗು ಕೂಗ್ದಾಗ ಈ ರೀತಿ ಸದ್ದು ಕೇಳ್ಬಂತು. ಅಯ್ಯೋ, ಇದು ನಮ್ಮ ಗೆಳೆಯಂತಾನೆ. ಅವನ ಹತ್ರ ಹೋಗಿ ನೋಡ್ದ. ಆಗ ಗೊತ್ತಾಯ್ತು, ಶಿಕಾರಿ ಜಿಂಕೆನ ತನ್ನ ಜಾಲದಲ್ಲಿ ಬಂಧಿಸಿದ್ದ. ಅದಕ್ಕೆ ಹೇಗೋ ಸಮಾಧಾನ ಮಾಡಿ ಕಾಗೆ ಉಳಿದ ಗೆಳೆಯರಿಗೆ ಈ ವಿಷಯ ತಿಳಿಸೋಕೆ ಬಂತು.
ಆಮೆ ಒಂದ್ ಕ್ಷಣ ಕೂಡ ತಡ ಮಾಡದೆ ಇಲ್ಲಿಗೆ ಹೇಳ್ತು, ಹೋಗು, ನೀನು ಕಾಗೆ ಬೆನ್ನಿನ ಮೇಲೆ ಕೂತ್ಕೊಂಡು ಅಲ್ಲಿಗೆ ಹೋಗಿ ಆ ಬಲೆನ ಕಚ್ಚಬಿಡು. ತಕ್ಷಣ ಕಾಗೆಯ ಬೆನ್ನಿನ ಮೇಲೆ ಕುಳಿತು ಇಬ್ರು ಹೊರಟ್ರು. ಇಲಿ ತನ್ನ ಚೂಪಾದ ಹಲ್ಲಿನಿಂದ ಬಲೆಯ ಹಗ್ಗವನ್ನ ಕತ್ತರಿಸ್ತು, ಮತ್ತೆ ಜಿಂಕೆಯನ್ನ ಆ ಬಲೆಯಿಂದ ಬಿಡಿಸ್ತು. ಅಷ್ಟರಲ್ಲಿ ಆಮೆ ಕೂಡ ನಿಧಾನಕ್ಕೆ ಅಲ್ಲಿಗೆ ಬಂದು ತಲುಪ್ತು. ನಾಲ್ಕು ಗೆಳೆಯರು ಮಾತಾಡ್ತಾ ಹರಟೆ ಹೊಡಿತಾ ಕೂತಿದ್ರು. ಆಗ್ಲೇ ಅಲ್ಲಿ ಏನೋ ಸದ್ದು ಕೇಳಿಸ್ತು. ಅದು ಶಿಕಾರಿ ಬರೋ ಸದ್ದಾಗಿತ್ತು. ತಕ್ಷಣ ಕಾಗೆ ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತು. ಇಲಿ ತನ್ನ ಬಿಲದಲ್ಲಿ ಅಡಕೊಂಡ್ತು, ಮತ್ತೆ ಜಿಂಕೆ ಗಾಳಿಯ ವೇಗದಲ್ಲಿ ಓಡ್ಹೋಯ್ತು. ಆಮೆ ಉಳ್ಕೊಂಡ್ಬಿಡ್ತು. ಎಷ್ಟು ಬೇಗ ಓಡ್ ಹೋಗ್ಬೇಕು ಅನ್ಕೊಂಡ್ರು ಅವನು ಶಿಕಾರಿ ಕಣ್ ತಪ್ಸೋಕೆ ಸಾಧ್ಯನೇ ಆಗ್ಲಿಲ್ಲ. ಜಿಂಕೆ ತಪ್ಪಿಸ್ಕೊಂಡ್ಬಿಡ್ತು, ಮತ್ತೆ ಆಮೆಯನ್ನ ತನ್ನ ಚೀಲದಲ್ಲಿ ಹಾಕೊಂಡು ಶಿಕಾರಿ ಅಲ್ಲಿಂದ ಹೊರಟು ಹೋದ. ಇವತ್ತು ಆಮೆನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕು ಹಾಗನ್ಕೊಳ್ತಾ ಶಿಕಾರಿ ಹೋಗ್ತಾ ಇದ್ದ. ಆದ್ರೆ ಈ ದೃಶ್ಯನ ಕಾಗೆ ಹೇಗ್ ನೋಡದೇ ಇರುತ್ತೆ? ಮರದ ಮೇಲೆ ಕುಳಿತು ಅದು ಇದನ್ನೆಲ್ಲ ನೋಡ್ತಾ ಇತ್ತು. ತನ್ನ ಗೆಳೆಯರನ್ನ ಕರೆದು ಅವ್ರಿಗೆ ಇದನ್ನೆಲ್ಲ ಹೇಳ್ದ. ಅಯ್ಯೋ, ಈಗೇನ್ ಮಾಡೋದು? ಈಗ ಏನೇ ಮಾಡೋದಿದ್ರೂ ಬೇಗ ಮಾಡ್ಬೇಕು. ಜಿಂಕೆ ಹೇಳ್ತು, ನಾನು ಹುಲ್ ತಿನ್ನೋ ನಾಟಕ ಮಾಡ್ತೀನಿ. ನನ್ನನ್ನ ನೋಡ್ತಿದ್ದ ಹಾಗೆ ಶಿಕಾರಿ ತನ್ನ ಚೀಲ ಬಿಟ್ಟು ನನ್ನನ್ನ ಹಿಡಿಯೋಕ್ ಬಂದೇ ಬರ್ತಾನೆ. ನಂತರ ಕೆಲ್ಸ ಇಲ್ಲಿದು. ಶಿಕಾರಿ ರಸ್ತೆಯಲ್ಲಿ ಜಿಂಕೆ ಹೋಗಿ ನಿಂತ್ಕೊಂಡ್ಬಿಟ್ಟ, ಮತ್ತೆ ತಿನ್ನೋ ನಾಟಕ ಶುರು ಮಾಡ್ತು. ಅದನ್ನ ನೋಡ್ತಿದ್ದ ಹಾಗೆ ಶಿಕಾರಿ ಬಾಣ ತೆಗೆದು ಜಿಂಕೆ ಕಡೆ ಓಡೋಕೆ ಶುರು ಮಾಡ್ದ. ಇಲ್ಲಿ ನಿಜವಾಗ್ಲೂ ಇಲಿಯ ಪರೀಕ್ಷೆ ನಡೀತಿತ್ತು. ಹೇಗೋ ಮಾಡಿ ಅವನು ಆ ಕಟ್ಟಿದ ಚೀಲವನ್ನ ಕಚ್ಚಿ ತೆಗ್ದ. ಆಮೇಲೆ ಮೂರು ಪ್ರಾಣಿಗಳು ಕೆರೆ ಕಡೆ ನಡೆದ್ರು. ಈಗ ಸುಸ್ತಾದ ಶಿಕಾರಿ ಜಿಂಕೆ ಅಲ್ದೆ ಹೋದ್ರೂ ಕಡೆ ಪಕ್ಷ ಆಮೇನಾದ್ರೂ ತಿಂದ್ರಾಯ್ತು ಅನ್ಕೊಂಡು ಬರ್ತಾ ಇದ್ದ. ಚೀಲದ ಹತ್ರ ಬಂದ್ ನೋಡಿದ್ರೆ ಇದೇನು, ಚೀಲ ಖಾಲಿ ಇತ್ತು. ಪಾಪ ಶಿಕಾರಿ ಖಾಲಿ ಕೈಯಲ್ಲಿ ಹೊರಟ. ಮತ್ತೆ ಈ ನಾಲ್ಕು ಗೆಳೆಯರು ಖುಷಿಯಾಗಿ ಕೆರೆ ತೀರದಲ್ಲಿ ಇರೋಕ್ ಶುರು ಮಾಡಿದ್ರು. ಮೊಲದ ಉಪಾಯ. ಗಮನ ಕೊಟ್ಟು ಕೇಳಿ. ಒಂದು ಕಾಡಲ್ಲಿ ತುಂಬಾ ಪ್ರಾಣಿಗಳಿದ್ವು. ಆನೆ, ಕೋತಿ, ಒಂಟೆ, ಆಮೆ, ಮೊಲ, ಹುಲಿ, ನರಿ, ಮತ್ತೆ ಕಾಡಿನ ರಾಜ ಸಿಂಹ ಕೂಡ ಇರ್ತಿದ್ದ. ಆದ್ರೆ ಈಗ ಅವನ್ಗೆ ತುಂಬಾ ವಯಸ್ಸಾಗಿತ್ತು. ಅವನ್ಗೆ ಬೇಟೆನೆ ಆಡಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವನು ಕಾಡಿನ ಎಲ್ಲಾ ಪ್ರಾಣಿಗಳನ್ನ ಕರೆಸಿ ಹೇಳ್ದ. ಈಗ ನಂಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ನಾನು ಬೇಟೆ ಆಡೋದಕ್ಕಾಗಲ್ಲ. ನಾನೀಗ ಪ್ರತಿಯೊಂದು ಪ್ರಾಣಿಗೂ ಒಂದೊಂದು ನಂಬರ್ ಕೊಡ್ತೀನಿ. ಈ ತರ ನೀವೇ ಸ್ವತಃ ನನ್ನ ಹತ್ರ ಬಂದ್ಬಿಡಿ. ನನಗ್ ಮೋಸ ಮಾಡೋ ಹಾಗಿಲ್ಲ. ಬರ್ದೆ ಹೋದ್ರೆ ನಾನೇ ಬರ್ತೀನಿ ತಿನ್ನೋದಕ್ಕೆ. ಖಂಡಿತ ನನಗೆ ಅಷ್ಟು ಶಕ್ತಿ ಇದೆ. ಹೀಗ್ ಹೇಳಿ ಸಿಂಹ ಜೋರಾಗಿ ಘರ್ಜಿಸ್ತು. ಇದನ್ ನೋಡಿ ಎಲ್ಲ ಪ್ರಾಣಿಗಳು ತಲೆ ಆಡಿಸ್ಬಿಡ್ತು. ಮುಗುದ್ ಹೋಯ್ತು. ಮಾರನೇ ದಿನದಿಂದ ಒಂದೊಂದೇ ಪ್ರಾಣಿಗಳ ನಂಬರ್ ಶುರುವಾಯ್ತು. ತಮ್ಮ ತಮ್ಮ ನಂಬರ್ ಬಂದಾಗ ಪ್ರಾಣಿಗಳು ಸಿಂಹದ ಗುಹೆಗೆ ಹೋಗೋಕ್ ಶುರುವಾಯ್ತು. ಬಾತ್ಕೋಳಿ, ಆಮೆ, ಜಿಂಕೆ, ಕಾಡ್ಹಸು ಇದನ್ನೆಲ್ಲ ಬೇಟೆ ಆಡಿ ಸಿಂಹಕ್ಕೆ ತುಂಬಾ ಖುಷಿ ಆಯ್ತು. ಒಂದ್ಸಲ ಮೊಲದ ತಾಯಿಯ ನಂಬರ್ ಬಂತು. ಅದು ತನ್ನ ಮಗುಗ್ ಹೇಳ್ತು, ಕಂದ, ಇವತ್ ನನ್ ನಂಬರ್ ಬಂದಿದೆ. ಇವತ್ ನಾನ್ ಸತ್ತೋಗ್ತೀನಿ, ನೀನು ಒಂಟಿ ಆಗ್ಬಿಡ್ತೀಯ. ಹುಷಾರಾಗಿರು, ಆರೋಗ್ಯ ನೋಡ್ಕೋ. ಮೊಲ ಹುಷಾರಾಗಿದ್ದ. ಅವನ್ ಹೇಳ್ದ, ಅಮ್ಮ ನೀನ್ ಹೆದರ್ಕೊಳ್ಬೇಡ, ಇವತ್ತು ನಿನ್ ಬದ್ಲಿಗೆ ನಾನ್ ಹೋಗ್ತೀನಿ ಸಿಂಹದ ಹತ್ರ. ಅವನು ತನ್ನ ತಾಯಿಗೆ ಹೇಳ್ದ, ನಾನು ಒಬ್ಬ ಮೊಲ, ನನ್ನ ಕೋಪ ನೋಡಿದ್ರೆ ಸಿಂಹ ಪ್ರಜ್ಞೆ ಕಳ್ಕೊಳ್ತಾನೆ. ಅಮ್ಮ ಹೇಳಿದ್ಲು, ನೋಡು ಕಂದ, ಅವನು ಕಾಡಿನ ರಾಜ. ಮುಗುದ್ ಹೋಯ್ತು. ಮೊಲ ಹೊರಗ್ ಬಂದ. ಹೋಗ್ತಾ ಹೋಗ್ತಾ ದಾರಿಲ್ ಅವನಿಗೆ ಸಿಕ್ತು ಕೂ ಕೂ ಹೀಗೆ ಕೂಗುವಂತ ಒಂದು ಕೋತಿ. ಮೊಲ ಹೇಳ್ತು, ಕೋತಿ ಕೋತಿ ಕೂ, ಮಾಡ್ತೀನಿ ಮಜಾ, ಆದ್ರೆ ಸಿಂಹದ ಮುಂದೆ ಕುತ್ಕೋತೀನಿ ಸುಮ್ನೆ. ಮತ್ತೆ ಕೋತಿ ಹೇಳ್ತು, ಇನ್ನೇನ್ ಮಾಡ್ಬೇಕು?
ಮೊಲ ಹೇಳ್ತು, ನೋಡು ನಾನು ಮೊಲ, ನನ್ನ ಕೋಪ ನೋಡಿದ್ರೆ ಸಿಂಹ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಕೋತಿ ಹೇಳ್ತು, ಹೌದಾ, ನಿನ್ ಹತ್ರ ಏನಾದ್ರೂ ಉಪಾಯ ಇದೆಯಾ, ನಾನ್ ನಿನಗೆ ಸಹಾಯ ಮಾಡ್ಲಾ? ಮೊಲ ಹೇಳ್ತು, ಸಹಾಯ ಅಲ್ಲ, ಮಧ್ಯಾಹ್ನ ಕಾಡ್ ಹತ್ರ ಇರೋ ಬಾವಿ ಹತ್ರ ಬಾ, ಆಮೇಲೆ ಅಲ್ಲಿ ಏನ್ ಮಾಡ್ತೀನಿ ಅಂತ ನೋಡು. ಮೊಲ ಹೊರಟು ಬಿಟ್ಟ. ಅದಕ್ಕೆ ಒಂದ್ ಆನೆ ಸಿಕ್ತು. ಅದ್ ಹೇಳ್ತು, ಆನೆ ಆನೆ, ನಿನಗಿದೆ ಎಷ್ಟೊಂದು ಶಕ್ತಿ, ಆದ್ರೂ ಸಿಂಹನ ನೋಡಿ ಹೆದರ್ಕೊಂಡು ಕೂತ್ಕೊಂಡ್ಬಿಡ್ತೀಯ. ಆನೆ ಹೇಳ್ತು, ಅದೇನೋ ನಿಜಾನೆ, ಆದ್ರೆ ನಾನೊಬ್ನೆ ಏನು ಅಂತ ಮಾಡ್ಲಿ. ಮೊಲ ಹೇಳ್ತು, ಆದ್ರೆ ನನ್ನ ನೋಡು, ನಾನೊಬ್ಬ ಮೊಲ, ನನ್ನ ಕೋಪ ನೋಡಿ ಸಿಂಹ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತೆ. ಆನೆ ಹೇಳ್ತು, ಓ ವಾ, ನಿನ್ ಹತ್ರ ಏನೋ ಉಪಾಯ ಇರೋ ತರ ಇದೆ, ನಾನೇನಾದ್ರೂ ಸಹಾಯ ಮಾಡ್ಲಾ? ಮೊಲ ಹೇಳ್ತು, ಸಹಾಯ ಬೇಡ, ಮಧ್ಯಾಹ್ನ ಕಾಡ್ನಲ್ಲಿರೋ ಬಾವಿ ಹತ್ರ ಬಾ, ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನೋಡು. ಮೊಲ ಹೊರಟು ಹೋದ. ಮತ್ತೆ ದಾರಿಯಲ್ಲಿ ಅವನಿಗೆ ಸಿಕ್ಕ ಒಬ್ಬ ಹುಲಿ. ಅವನು ಹುಲಿಗೆ ಹೇಳ್ದ, ಹುಲಿಯನ್ನ ಹುಲಿಯನ್ನ ಜೋರಾಗಿ ಕೂಗಾಡ್ತಾನೆ, ಆದ್ರೆ ಸಿಂಹ ನೋಡಿದ ತಕ್ಷಣ ಎಲ್ಲ ತಣ್ಣಗಾಗ್ಬಿಡ್ತಾನೆ. ಹುಲಿ ಹೇಳ್ತು, ಅದೇನೋ ನಿಜಾನೆ. ಮೊಲ ಹೇಳ್ತು, ಆದ್ರೆ ನನ್ನ ನೋಡು, ನಾನೊಬ್ಬ ಮೊಲ, ಆದ್ರೆ ನನ್ನ ಕೋಪ ನೋಡಿದ್ರೆ ಸಿಂಹ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಹುಲಿ ಹೇಳ್ದ, ನನಗೇನು ಅನ್ನಿಸ್ತಾ ಇದೆ, ನಿನ್ ಹತ್ರ ಏನೋ ಉಪಾಯ ಇದೆ ಅಂತ, ನನ್ ಸಹಾಯ ಮಾಡೋಕ್ ಬರ್ಲಾ? ಸಹಾಯ ಬೇಡ, ಆದ್ರೆ ಮಧ್ಯಾಹ್ನ ಕಾಡಲ್ಲಿರೋ ಬಾವಿ ಹತ್ರ ಬಾ, ನಾನೇನ್ ಮಾಡ್ತೀನಿ ಅಂತ ನೋಡೋದಕ್ಕೆ. ಅದಾದ್ಮೇಲೆ ಮೊಲಕ್ಕೆ ಸಿಕ್ತು ಒಂದು ನರಿ. ಅದ್ ಹೇಳ್ತು, ನರಿ ನರಿ, ನೀನೆಷ್ಟು ಕ್ರೂರಿ, ಆದ್ರೆ ಸಿಂಹನ್ನ ನೋಡಿದ ತಕ್ಷಣ ಹೋಗ್ಬಿಡ್ತೀಯ ಓಡಿ, ಆದ್ರೆ ಇಲ್ಲಿ ನೋಡು, ನಾನೊಂದು ಮೊಲ, ಆದ್ರೆ ನನ್ನ ಕೋಪ ನೋಡಿ ಸಿಂಹ ಪ್ರಜ್ಞೆ ತಪ್ಪಿ ಬೀಳುತ್ತೆ. ಅಯ್ಯೋ ವಾ, ನೀನ್ ತುಂಬಾ ಧೈರ್ಯಶಾಲಿ ಆಗಿದ್ಯಾ, ನನ್ನ ಸಹಾಯ ಏನಾದ್ರೂ ಬೇಕಾ? ಮೊಲ ಹೇಳ್ತು, ಸಹಾಯ ಬೇಡ, ಆದ್ರೆ ಮಧ್ಯಾಹ್ನ ಕಾಡಲ್ಲಿರೋ ಬಾವಿ ಹತ್ರ ಬಾ, ನಾನೇನ್ ಮಾಡ್ತೀನಿ ಅಂತ ನೋಡು. ಈಗ ಮೊಲ ಸಿಂಹದ ಹತ್ರ ಬಂತು. ಮತ್ತೆ ಹೇಳ್ತು, ಮಹಾರಾಜ, ಅಮ್ಮನ್ ಬದ್ಲಿಗೆ ನಾನ್ ಬಂದಿದ್ದೀನಿ, ಮತ್ತೆ ನಾನ್ ಬರೋದಕ್ಕೆ ಯಾಕೆ ತಡ ಆಯ್ತು ಅಂತ ಗೊತ್ತಾ? ಅಯ್ಯೋ, ನಮ್ ಕಾಡಲ್ಲಿ ಮತ್ತೊಬ್ಬ ಹೊಸ ರಾಜ ಬಂದಿದ್ದಾನೆ, ಅವ್ನ್ ನನ್ನ ಹಿಡ್ಕೊಂಡ್ಬಿಟ್ಟಿದ್ದ, ಮತ್ತೆ ಅವ್ನ್ ಹೇಳ್ತಾ ಇದ್ದ ನನಗೆ ದಿನಾ ಬೇಟೆ ಸಿಗ್ಬೇಕು ಅಂತ. ಹೌದಾ, ನಾನು ನಿಮ್ಗಳ ರಾಜ, ನಾನಿರೋವಾಗ ಮತ್ತೊಬ್ಬ ರಾಜ ಹೇಗ್ ಬರೋದಕ್ ಸಾಧ್ಯ? ನಡಿ ನಡಿ, ಬೇಗ ಅವನ್ನ ನನಗ್ ತೋರ್ಸು, ನೋಡ್ಬೇಕ ಅವನನ್ನ. ಸಿಂಹ ಮತ್ತೆ ಮೊಲ ಇಬ್ರು ನೀರ್ ಹತ್ರ ಬಂದ್ರು. ಎಲ್ಲಾ ಪ್ರಾಣಿಗಳು ಮರದ ಹಿಂದೆ ಬಚ್ಚಿಟ್ಕೊಂಡು ಇದನ್ನ ನೋಡ್ತಾ ಇದ್ರು. ಮೊಲ ಹೇಳ್ತು, ಮಹಾರಾಜ, ನಿಮ್ಮನ್ ನೋಡಿ ಅವನು ನೀರಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ನೋಡಿ ನೋಡಿ ಬೇಗ. ಸಿಂಹ ನಿಧಾನವಾಗಿ ಬಗ್ಗಿ ನೀರಲ್ಲಿ ನೋಡ್ತು. ಮತ್ ಹೇಳ್ತು, ಅಯ್ಯೋ, ಇವನು ನೋಡೋದಕ್ಕೆ ನನ್ ತರಾನೇ ಇದ್ದಾನೆ. ಅವನು ಜೋರಾಗಿ ಗರ್ಜಿಸ್ತ, ಅದರ ಜೊತೆ ನೀರಿನ ಕಡೆಯಿಂದ ಕೂಡ ಅದೇ ತರ ಘರ್ಜನೆ ಬಂತು. ಈಗ ಸಿಂಹ ಮಹಾರಾಜಂಗೆ ಇನ್ನೂ ಜಾಸ್ತಿ ಕೋಪ ಬಂತು. ಮತ್ತೆ ಅವನು ನೀರಿಗೆ ಎಗರ್ಬಿಟ್ಟ, ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಮೂಗು ಕಿವಿಯಲ್ಲೆಲ್ಲ ನೀರ್ ತುಂಬಿಕೊಳ್ತು. ಸಿಂಹ ಮಹಾರಾಜ ಮೊಲಕ್ ಹೇಳ್ದ, ನನ್ನ ಕಾಪಾಡು, ನನ್ನ ಕಾಪಾಡು. ಇದಕ್ ಮೊಲ ಹೇಳ್ತು, ನಿಮ್ಮನ್ ಕಾಪಾಡಿ ಏನ್ ಮಾಡ್ಲಿ, ನಮ್ಮೆಲ್ಲರನ್ನು ನೀನು ತಿಂದ್ ಹಾಕ್ಬಿಡ್ತೀಯ, ಅದರ ಬದಲು ನೀವೇ ಸತ್ತೋದ್ರೆ ಒಳ್ಳೇದಾಗುತ್ತೆ. ಆಮೇಲೆ ಎಲ್ಲಾ ಪ್ರಾಣಿಗಳು ಹೊರಗಡೆ ಬಂದ್ರು. ಅವ್ರಿಗೆಲ್ಲ ಮೊಲ ಹೇಳ್ದ, ನಾನೊಬ್ಬ ಮೊಲ, ನನ್ನ ಕೋಪನ ನೋಡಿ ಸಿಂಹ ಪ್ರಜ್ಞೆ ತಪ್ಪಿ ಬಿದ್ದ ಹೋಯ್ತಲ್ಲ,